ಶ್ರೀ ಸಾಯಿ ಸಚ್ಚರಿತ್ರೆ ಅಧ್ಯಾಯ ಮೂವತ್ತೊಂಬತ್ತು ಬಾಬಾರವರ ಸಂಸ್ಕೃತ ಜ್ಞಾನ ಗೀತೆಯ ಶ್ಲೋಕದ ಅರ್ಥ ಬೂಟಿವಾಡ ಈ ಅಧ್ಯಾಯದಲ್ಲಿ ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ವಿವರಿಸಲಾಗಿದೆ ಬಾಬಾರವರಿಗೆ ಸಂಸ್ಕೃತವು ತಿಳಿದಿರುವುದಿಲ್ಲ ಎಂದು ಹೇಳಿದ ಕೆಲವರ ಅಪೇಕ್ಷೆಯನ್ನು ಬದಿಗೊತ್ತಿ ಅವರ ಸಂಸ್ಕೃತ ಜ್ಞಾನವು ಹೇಗಿತ್ತು ಎಂಬುದನ್ನು ಇಲ್ಲಿ ಹೇಮಾಡಪಂತರು ವಿವರಿಸಿದ್ದಾರೆ ಶ್ರೀ ಸಾಯಿಬಾಬಾರವರು ತಮ್ಮ ಸಮಾಧಿಯ ತನಕ ಅಲ್ಲಿ ಜೀವಿಸಿದ ಆ ದ್ವಾರಕಮಾಯಿ ಮತ್ತು ಶಿರಡಿ ಗ್ರಾಮವು ನಿಜಕ್ಕೂ ಪುಣ್ಯ ಪಡೆದಿದ್ದೆ ಎಂದು ಹೇಳಬಹುದು ಅವರಿಂದ ಆಶೀರ್ವದಿಸಲ್ಪಟ್ಟ ಶಿರಡಿ ವಾಸಿಗಳೇ ಧನ್ಯರು ಶಿರಡಿಯು ಮೊದಲು ಕೇವಲ ಒಂದು ಸಣ್ಣ ಹಳ್ಳಿಯಾಗಿತ್ತು ಬಾಬಾರವರ ಸಂಪರ್ಕದಿಂದ ಅದು ಕೀರ್ತಿಯನ್ನು ಪಡೆದು ಒಂದು ಪವಿತ್ರ ಯಾತ್ರಾ ಸ್ಥಳವಾಯಿತು ಶಿರಡಿಯ ಜನರು ಸ್ನಾನ ಮಾಡುವಾಗ ಓದುವಾಗ ಉಳುವಾಗ ಬಿತ್ತುವಾಗ ರಾಶಿ ಮಾಡುವಾಗ ಎಲ್ಲ ಸಂದರ್ಭಗಳಲ್ಲಿಯೂ ಬಾಬಾರವರನ್ನು ಗುಣಗಾನ ಮಾಡುತ್ತಾ ಆನಂದದಿಂದ ಇದ್ದರು ಬಾಬಾರವರ ಗೀತ ವ್ಯಾಖ್ಯಾನ ಬಾಬಾರವರಿಗೆ ಸಂಸ್ಕೃತ ಜ್ಞಾನ ಇತ್ತೆಂದು ಯಾರಿಗೂ ತಿಳಿದಿರಲಿಲ್ಲ ಒಂದು ದಿವಸ ನಾನಾ ಸಾಹೇಬ ಚಾಂದೋರ್ಕರವರಿಗೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ವಿವರಿಸಿ ಎಲ್ಲರನ್ನೂ ಬೆರಗುಗೊಳಿಸಿದರು ಬಾಬಾ ನಾನಾ ಸಾಹೇಬರು ಪವಿತ್ರವಾದ ವೇದಾಂತಗಳನ್ನು ಬಹುಮಟ್ಟಿಗೆ ಬಲ್ಲವರಾಗಿದ್ದರು ಅವರು ಗೀತೆ ಮತ್ತು ಅದರ ಮೇಲಿನ ಟೀಕೆಗಳನ್ನು ಸಹ ತಿಳಿದು ಬಹಳ ಅಹಂಭಾವದಿಂದ ಇದ್ದರು ಇದು ಬಾಬಾರವರಿಗೆ ಗೊತ್ತಿಲ್ಲವೆಂದು ಮತ್ತು ಅವರಿಗೆ ಸಂಸ್ಕೃತವೇ ಬಾರದೆಂದು ಅವರು ತಿಳಿದಿದ್ದರು ಬಾಬಾರವರು ಈ ಗುಳ್ಳೆಯನ್ನು ಒಡೆದರು ಒಂದು ದಿನ ಮಸೀದಿಯ ತುಂಬಾ ಭಕ್ತರು ನೆರೆದಿದ್ದರು ಆಗ ನಾನಾರವರು ಬಾಬಾರವರ ಸೇವೆ ಮಾಡುತ್ತಾ ಕುಳಿತಿದ್ದರು ಬಾಬಾ ನಾನಾ ಅದೇನು ಗುಣಗುಟ್ಟುತ್ತಿರುವೆ ನಾನಾ ಒಂದು ಸಂಸ್ಕೃತ ಶ್ಲೋಕವನ್ನು ಹೇಳುತ್ತಿದ್ದೇನೆ ಬಾಬಾ ಯಾವ ಶ್ಲೋಕ ನಾನಾ ಭಗವದ್ಗೀತೆಯದು ಬಾಬಾ ಜೋರಾಗಿ ಹೇಳು ನಾನಾ ತದ್ವಿತ್ತಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತೀತೆ ಜ್ಞಾನಂ ಜ್ಞಾನೇನ ತತ್ವದರ್ಶನಃ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಮೂವತ್ನಾಲ್ಕನೇ ಶ್ಲೋಕ ವಂದನಾಪೂರ್ವಕವಾಗಿ ಪುನಃ ಪುನಃ ಪ್ರಶ್ನೆಗೈದು ಸೇವೆಯನ್ನು ಮಾಡಿ ಅದನ್ನು ನೀನು ತಿಳಿ ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶಿಸುವರು ಬಾಬಾ ಇದರ ಅರ್ಥ ಗೊತ್ತಿದೆಯೇ ಜ್ಞಾನ ಗೊತ್ತಿದೆ ಬಾಬಾ ಎಲ್ಲಿ ಹೇಳು ನಾನ ಇದರ ಅರ್ಥ ಇದು ಸಾಷ್ಟಾಂಗ ನಮಸ್ಕಾರದಿಂದ ವಿಚಾರಣೆಯಿಂದ ಮತ್ತು ಸೇವೆ ಮಾಡುವುದರಿಂದ ಜ್ಞಾನವೆಂಬುದನ್ನು ತಿಳಿ ಆಗ ನೈಜವಾದ ಜ್ಞಾನ ಸಂಪಾದನೆ ಮಾಡಿದವರು ಜ್ಞಾನೋಪದೇಶ ಮಾಡುತ್ತಾರೆ ಬಾಬಾ ನಾನಾ ನನಗೆ ಅದರ ತಾತ್ಪರ್ಯ ಬೇಕಿಲ್ಲ ಪ್ರತಿ ಪದದ ಅರ್ಥ ಏಳು ಆಗ ನಾನಾ ಸಾಹೇಬರು ಪ್ರತಿ ಪದದ ಅರ್ಥವನ್ನು ತಿಳಿಸಿದರು ಬಾಬಾ ಪರಿಪ್ರಶ್ನೆ ಎಂದರೇನು ನಾನಾ ವಿಚಾರ ಮಾಡುವುದು ಬಾಬಾ ಪ್ರಶ್ನೆ ಎಂದರೇನು ನಾನಾ ಅದೇ ಉತ್ತರ ಪ್ರಶ್ನಿಸುವುದು ಬಾಬಾ ಪರಿಪ್ರಶ್ನೆ ಎಂದರೂ ಅರ್ಥ ಪ್ರಶ್ನೆ ಎಂಬುದಕ್ಕೂ ಅದೇ ಅರ್ಥವೇ ಹಾಗಿದ್ದರೆ ವ್ಯಾಸರು ಪರಿ ಎಂದೇಕೆ ಸೇರಿಸಿದರು ವ್ಯಾಸರ ತಲೆ ಕೆಟ್ಟಿದ್ದೆ ನಾನ ಪರಿಪ್ರಶ್ನೆ ಎಂಬುದಕ್ಕೆ ಬೇರೆ ಅರ್ಥ ನನಗೆ ತಿಳಿಯದು ಬಾಬಾ ಉಪದೇಶಂತಿ ತೇ ಜ್ಞಾನಂ ಎಂದು ಓದುವಾಗ ಜ್ಞಾನವೆಂಬ ಪದಕ್ಕೆ ಬದಲಾಗಿ ಬೇರೆ ಯಾವುದೇ ಪದವನ್ನು ಓದುವೆಯಾ ನಾನಾ ಹೌದು ಬಾಬಾ ಆ ಪದ ಯಾವುದು ನಾನಾ ಅಜ್ಞಾನ ಬಾಬಾ ಇದರಿಂದ ಶ್ಲೋಕಕ್ಕೆ ಬೇರೆ ಅರ್ಥವಿದೆಯೇ ನಾನಾ ಇದೆ ಆದರೆ ಶಂಕರ ಭಾಷ್ಯದಲ್ಲಿ ಇಂತಹ ರಚನೆಯನ್ನು ಕೊಟ್ಟಿಲ್ಲ ಬಾಬಾ ಅವರು ಕೊಡದಿದ್ದರೆ ಪರವಾಗಿಲ್ಲ ಅಜ್ಞಾನವೆಂಬ ಪದವನ್ನು ಉಪಯೋಗಿಸುವುದರಿಂದ ಒಳ್ಳೆಯ ಅರ್ಥ ದೊರಕಬಹುದಾದರೆ ಉಪಯೋಗಿಸಲು ಅಭ್ಯಂತರವೇನು ನಾನ ಅಜ್ಞಾನದ ಪದ ಉಪಯೋಗಿಸಿ ಅರ್ಥ ಮಾಡಲು ನನಗೆ ಸಾಧ್ಯವಿಲ್ಲ ಬಾಬಾ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳಿಗೆ ಹೇಗೆ ನಮಸ್ಕಾರ ಮಾಡಲು ಹೇಳಿದನು ವಿಚಾರಣೆ ಮತ್ತು ಸೇವೆ ಮಾಡಲು ಹೇಗೆ ಹೇಳಿದನು ಕೃಷ್ಣನೇ ಸ್ವತಃ ತತ್ವದರ್ಶಿಯಾಗಿರಲಿಲ್ಲವೇ ಜ್ಞಾನದ ಪ್ರತೀಕವೇ ಅವನಾಗಿರಲಿಲ್ಲವೇ ನಾನಾ ಹೌದು ನನಗರ್ಥವಾಗಲಿಲ್ಲ ಬಾಬಾ ಇದು ನಿನಗೆ ತಿಳಿದಿಲ್ಲವೇ ನಾನಾರವರ ಗರ್ವಭಂಗವಾಯಿತು ಆಗ ಬಾಬಾರವರು ಜ್ಞಾನಿಗಳಿಗೆ ನಮಿಸುವುದೊಂದೇ ಸಾಲದು ನಾವು ಸದ್ಗುರುವಿಗೆ ಪೂರ್ಣ ಶರಣಾಗತರಾಗಬೇಕು ಎರಡನೆಯದಾಗಿ ವಿಚಾರಣೆ ಮಾಡುವುದು ಮಾತ್ರವೇ ಸಾಲದು ವಿಚಾರಣೆಯು ಗಂಭೀರವಾಗಿರಬೇಕು ಗುರುಗಳನ್ನು ಪರೀಕ್ಷಿಸುವ ಉದ್ದೇಶವಿರಬಾರದು ಕುಚೋದ್ಯಕ್ಕಾಗಿ ಇರಬಾರದು ಮೋಕ್ಷ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಿದ್ದಾಗಿರಬೇಕು ಮೂರನೇದು ಸೇವೆಯನ್ನು ಮಾಡುವಾಗ ನಾವು ಮಾಡುತ್ತಿದ್ದೇವೆ ಎಂಬ ಮನೋಭಾವ ಇರಬಾರದು ಈ ದೇಹವು ಗುರುವಿನದು ಅವನ ಸೇವೆಗಾಗಿಯೇ ಇದು ಮೀಸಲು ಎಂಬ ಮನೋಭಾವ ತಾಳಬೇಕು ಇದನ್ನು ಅನುಸರಿಸಿದರೆ ಸದ್ಗುರುವು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಜ್ಞಾನದ ಅರ್ಥವನ್ನು ಸ್ಪಷ್ಟಪಡಿಸುವನು ನಾನಾರವರಿಗೆ ಅದರ ಅರ್ಥವಾಗಲೇ ಇಲ್ಲ ನಾನ ಜ್ಞಾನೋಪದೇಶವೆಂಬುದು ಹೇಗೆ ಇದ್ದೀತು ಬಾಬಾ ಅಜ್ಞಾನವನ್ನು ನಾಶ ಮಾಡುವುದೇ ಜ್ಞಾನ ಕತ್ತಲೆಯನ್ನು ಹೋಗಲಾಡಿಸುವುದೇ ಬೆಳಕು ದ್ವೈತ ಭಾವನೆಯನ್ನು ನಾಶ ಮಾಡುವುದೇ ಅದ್ವೈತ ದ್ವೈತವನ್ನು ನಾಶ ಮಾಡಬೇಕಾದಾಗ ಅದ್ವೈತದ ವಿಚಾರ ಎತ್ತುವೆವು ಕತ್ತಲೆಯನ್ನು ಹೋಗಲಾಡಿಸಲು ಬೆಳಕು ಬೇಕು ಅದ್ವೈತದ ಸ್ಥಿತಿಯನ್ನು ತಿಳಿಯಬೇಕಾದರೆ ದ್ವೈತ ಭಾವನೆಯು ನಿರ್ಮಲವಾಗಬೇಕು ಶಿಷ್ಯನೂ ಸಹ ಗುರುವಿನಂತೆಯೇ ಜ್ಞಾನದ ಪ್ರತೀಕ ಅದರಲ್ಲಿನ ವ್ಯತ್ಯಾಸ ಅವರ ಮನೋಭಾವ ಶ್ರೇಷ್ಠ ಅರಿವು ತತ್ವ ಮತ್ತು ಐಶ್ವರ್ಯ ಯೋಗಗಳಲ್ಲಿ ಅಡಗಿರುತ್ತದೆ ಶಕ್ತಿಯು ದೈವಿಕ ಸದ್ಗುರುವು ನಿರ್ಗುಣನು ಸಚಿದಾನಂದನು ಮಾನವರನ್ನು ಉದ್ಧರಿಸಿ ಲೋಕೋದ್ಧಾರ ಮಾಡಲು ಅವನು ಮಾನವನಾಗಿ ಅವತರಿಸುತ್ತಾನೆ ಅವನ ನೈಜತ್ವವಾಗಲಿ ದೈವಿಕ ಶಕ್ತಿಯಾಗಲಿ ಯೋಗ್ಯತೆಯಾಗಲಿ ಕುಗ್ಗದಂತಿರುವವು ಶಿಷ್ಯನು ಸಹ ಅದೇ ಸ್ವರೂಪವುಳ್ಳವನೇ ಆದರೆ ಶಿಷ್ಯನು ಅಸಂಖ್ಯಾತ ಜನ್ಮ ವ್ಯಕ್ತಿ ಶುದ್ಧ ಚೈತನ್ಯವನ್ನರಿಯದೆ ಅಜ್ಞಾನದಲ್ಲಿ ಬಿದ್ದಿರುತ್ತಾನೆ ಅವನಿಗೆ ನಾನೇ ಜೀವ ಪ್ರಾಣಿ ನಮ್ರತೆಯುಳ್ಳವನು ಎಂಬ ಕಲ್ಪನೆ ಬರುತ್ತದೆ ಗುರುವು ಅವನನ್ನು ಈ ಅಜ್ಞಾನವೆಂಬ ಸುಳಿಯಿಂದ ತಪ್ಪಿಸಿ ಉಪದೇಶ ನೀಡಬೇಕು ಕೊನೆಯಿಲ್ಲದ ಜನ್ಮ ಜನ್ಮಾಂತರಗಳಲ್ಲಿಯೂ ನಾನೇ ಜೀವ ನಾನೇ ಪ್ರಾಣಿ ಎಂದು ನಂಬಿರುವ ಶಿಷ್ಯನಿಗೆ ಗುರುವು ಅವನು ನೂರಾರು ಜನ್ಮಗಳಲ್ಲಿ ನೀನೇ ದೇವರು ನೀನೇ ದೊಡ್ಡವನು ಸಂಪನ್ನನು ಎಂದು ಬೋಧಿಸಿ ಅವನನ್ನು ದಿಗ್ಬಂಧಿತನಾಗಿ ಮಾಡುತ್ತಾನೆ ಆಗ ಅವನಿಗೆ ಅರಿವು ಉಂಟಾಗುತ್ತದೆ ನಾನು ದೇಹ ನಾನು ಜೀವ ಮಾತ್ರ ಈ ಪ್ರಪಂಚ ಮತ್ತು ಪರಮಾತ್ಮನೆಂಬುದು ನನ್ನಿಂದ ಬೇರೆಯಾದುದು ಎಂಬ ಶಿಷ್ಯನ ಭ್ರಮೆಯು ಅವನಲ್ಲಿ ಜನ್ಮ ಜನ್ಮಾಂತರಗಳಿಂದ ಹುಟ್ಟಿಬಂದ ದೋಷ ಈ ಭ್ರಮೆ ಮತ್ತು ದೋಷವನ್ನು ಬೇರು ಸಮೇತ ನಿರ್ಮೂಲನ ಮಾಡಲು ಅವನು ವಿಚಾರ ಮಾಡತೊಡಗಬೇಕು ಅಜ್ಞಾನವೆಂಬುದು ಹೇಗೆ ಹುಟ್ಟಿತು ಅದೆಲ್ಲಿದೆ ಇದನ್ನು ಅವನಿಗೆ ತೋರಿಸುವುದೇ ಗುರುವಿನ ಉಪದೇಶ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಈ ರೀತಿ ಇವೆ ಒಂದನೆಯದು ನಾನೇ ಜೀವ ಎರಡು ಶರೀರವೇ ಆತ್ಮ ಮೂರು ದೇವರು ಜೀವ ಮತ್ತು ಪ್ರಪಂಚ ಎಂಬುದು ಭಿನ್ನವಾದವುಗಳು ನಾಲ್ಕು ನಾನು ದೇವರಲ್ಲ ಐದು ಶರೀರವು ಆತ್ಮವಲ್ಲವೆಂಬುದನ್ನು ನಾನು ಅರಿಯೆ ಆರನೆಯದು ಪರಮಾತ್ಮ ಜೀವ ಪ್ರಪಂಚ ಶರೀರ ಇವು ಒಂದೇ ಎಂಬುದನ್ನು ನಾನರಿಯೆ ಈ ದೋಷಗಳನ್ನು ನಿರ್ಮೂಲ ಮಾಡಿದರೆ ದೇವರು ಜೀವ ಪ್ರಪಂಚ ಶರೀರ ಇವುಗಳೆಂಬುದನ್ನು ಶಿಷ್ಯನು ಅರಿಯಲಾರ ಇವುಗಳಿಗಿರುವ ಸಂಬಂಧವು ಅವನಿಗೆ ಅರಿವಾಗುವುದಿಲ್ಲ ಇಂಥ ಅಜ್ಞಾನವನ್ನು ಹೋಗಲಾಡಿಸಲು ಅವನಿಗೆ ಉಪದೇಶವು ಅಗತ್ಯ ಅವನ ದೋಷಗಳನ್ನು ನಿರ್ಮೂಲ ಮಾಡಿ ಅಜ್ಞಾನವನ್ನು ಹೋಗಲಾಡಿಸುವುದೇ ಉಪದೇಶ ಬಾಬಾರವರು ಮುಂದುವರಿದು ಒಂದನೆಯದು ಪ್ರಣಿಪಾತವೆಂದರೆ ಶರಣಾಗತಿಯೆಂದರ್ಥ ಎರಡನೆಯದು ಶರಣಾಗತಿಯೆಂದರೆ ತನು ಮನ ಧನದ ಅರ್ಪಣೆ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳ ಕಡೆ ಹೋಗಲು ಏಕೆ ಸೂಚಿಸಿದನು ಎಂಬುದಕ್ಕೆ ಸದ್ಭಕ್ತನು ಸಮಸ್ತ ಚರಾಚರಗಳನ್ನು ಜ್ಞಾನಿಗಳನ್ನು ಪರಮಾತ್ಮನೆಂದೇ ತಿಳಿಯುವನು ಎಂದು ಬಾಬಾ ವಿವರಿಸಿದರು ಸಮಾಧಿ ಮಂದಿರ ಬೂಟಿವಾಡ ತಾವು ಮಾಡಲಿಚ್ಛಿಸಿದ ವಿಷಯಗಳ ಬಗ್ಗೆ ಬಾಬಾರವರು ಎಂದು ಮುಂಚಿತವಾಗಿ ಸೂಚಿಸುತ್ತಿರಲಿಲ್ಲ ಗಡಿಬಿಡಿ ಮಾಡುತ್ತಿರಲಿಲ್ಲ ಆದರೆ ಜನರು ಆಶ್ಚರ್ಯಪಡುವಂತೆ ಸಮಯ ಸಂದರ್ಭಗಳನ್ನು ವಾತಾವರಣಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದರು ಸಮಾಧಿ ಮಂದಿರದ ನಿರ್ಮಾಣವು ಇದನ್ನು ಉದಾರಿಸುತ್ತದೆ ನಾಗಾಪುರದ ಲಕ್ಷಾಧೀಶರಾದ ಶ್ರೀಮಾನ್ ಬಾಪು ಸಾಹೇಬ ಬೂಟಿಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ವಾಸ ಮಾಡತೊಡಗಿದರು ಅವರಿಗೆ ತನ್ನದೇ ಆದ ಒಂದು ಧರ್ಮಶಾಲೆಯನ್ನು ಅಲ್ಲಿ ಕಟ್ಟಿಸಬೇಕೆಂಬ ಬಯಕೆ ಮನದಲ್ಲಿ ಮೂಡಿತು ಕೆಲವು ದಿನಗಳ ನಂತರ ಅವರು ದೀಕ್ಷಿತವಾಡದಲ್ಲಿ ಮಲಗಿರುವಾಗ ಕನಸಿನಲ್ಲಿ ಬಾಬಾರವರು ದರ್ಶನ ನೀಡಿ ನಿನ್ನದೇ ಆದ ಒಂದು ಧರ್ಮಶಾಲೆಯನ್ನು ದೇವಸ್ಥಾನ ಸಹಿತ ಕಟ್ಟಬಹುದು ಎಂದರು ಅಲ್ಲಿಯೇ ಮಲಗಿದ್ದ ಶಾಮಾರವರಿಗೂ ಅದೇ ತರಹದ ಕನಸಾಯಿತು ಬಾಪೂ ಸಾಹೇಬರು ಅಳುತ್ತಿದ್ದ ಶಾಮಾರವರನ್ನು ನೋಡಿ ಏಕೆ ಅಳುತ್ತಿದ್ದಿ ಎಂದು ಪ್ರಶ್ನಿಸಿದರು ಆಗ ಶಾಮ ಬಾಬಾರವರು ನನ್ನ ಸಮೀಪಕ್ಕೆ ಬಂದು ದೇವಸ್ಥಾನ ಸಹಿತವಾದ ವಾಡಾವೊಂದನ್ನು ನಿರ್ಮಿಸು ಎಂದು ಆಜ್ಞಾಪಿಸಿದರು ಎಂದರು ಅವರ ವಾಣಿಯನ್ನು ಕೇಳಿ ಆನಂದಭರಿತನಾದೆ ಆದುದರಿಂದಲೇ ಆನಂದ ಬಾಷ್ಪ ಸುರಿಯುತ್ತಿದೆ ಎಂದು ಹೇಳಿದರು ಈರ್ವರ ಕನಸು ಒಂದೇ ಆಗಿದ್ದನ್ನು ಕಂಡು ಬೂಟಿಯವರಿಗೆ ಅಚ್ಚರಿಯಾಯಿತು ಕೂಡಲೇ ವಾಡ ನಿರ್ಮಾಣಕ್ಕೋಸ್ಕರ ಶಾಮಾರೊಡನೆ ಕಲೆತು ಒಂದು ಯೋಜನೆ ತಯಾರಿಸಿದರು ಕಾಕಾ ಸಾಹೇಬ ದೀಕ್ಷಿತರು ಒಪ್ಪಿದರು ಅದನ್ನು ಬಾಬಾರವರ ಮುಂದೆ ಇರಿಸಲಾಯಿತು ಬಾಬಾರವರು ಒಪ್ಪಿಗೆ ಕೊಟ್ಟು ಶಾಮಾರವರ ನೇತೃತ್ವದಲ್ಲಿ ವಾಡ ನಿರ್ಮಾಣ ಕಾರ್ಯ ಆರಂಭವಾಗಿ ಛಾವಣಿ ತನಕ ಬಂದಿತ್ತು ಒಂದು ದಿನ ಬಾಬಾರವರು ಲೇಂಡಿಗೆ ಹೋಗುತ್ತಿರುವಾಗ ಕಟ್ಟಡಕ್ಕೆ ಕೆಲವು ತಿದ್ದುಪಡಿಯನ್ನು ಸೂಚಿಸಿದರು ಮೇಲ್ವಿಚಾರಣೆಯನ್ನು ಬಾಪು ಸಾಹೇಬರೇ ವಹಿಸಿಕೊಂಡರು ಕೆಲಸ ಸಾಗುತ್ತಿರುವಾಗ ಮದ್ಯದ ಅಂಗಳದಲ್ಲಿ ಮುರಳೀಧರನ ಪ್ರತಿಮೆಯನ್ನಿಡಬೇಕೆಂದು ಬೂಟಿಯವರಿಗೆ ವಿಚಾರ ಮೂಡಿತು ಇದನ್ನು ಬಾಬಾರವರಿಗೆ ತಿಳಿಸಲು ಶಾಮಾರವರಿಗೆ ಹೇಳಿದರು ಶಾಮಾರವರು ಬಾಬಾರವರನ್ನು ಕೇಳಲಾಗಿ ಅವರು ಸಮ್ಮತಿಸಿದರು ದೇವಾಲಯ ಪೂರ್ತಿಯಾದ ನಂತರ ನಾನೇ ಇಲ್ಲಿಗೆ ಬಂದು ವಾಸಿಸುವನೆಂದು ಬಾಬಾ ನುಡಿದರು ನಂತರ ದೃಷ್ಟಿಸಿ ವಾಡಾ ನೋಡಿ ನಾವೇ ಅದನ್ನು ಉಪಯೋಗಿಸೋಣ ಅಲ್ಲಿಯೇ ವಾಸಿಸೋಣ ಎಂದು ಹೇಳಿದರು ಆಗ ಶಾಮಾರವರು ಮಧ್ಯದ ಅಂಗಳದಲ್ಲಿ ಪೂಜಾ ಸ್ಥಳಕ್ಕೆ ತಳಪಾಯ ಹಾಕಲು ಈ ದಿವಸ ಯೋಗ್ಯವಾಗಿದೆಯೇ ಎಂದು ಕೇಳಲು ಬಾಬಾರವರು ಸರಿ ಎಂದರು ಶ್ಯಾಮ ಹಿಂದಿರುಗಿ ವಾಡಕ್ಕೆ ಬಂದು ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಕಾರ್ಯವನ್ನು ಆರಂಭಿಸಿದರು ಸಮಯಕ್ಕೆ ಸರಿಯಾಗಿ ಎಲ್ಲವೂ ಮುಗಿಯಿತು ಮುರಳೀಧರನ ಪ್ರತಿಮೆ ತಯಾರಿಕೆಗೂ ಹೇಳಿದ್ದರು ಆದರೆ ಆ ಪ್ರತಿಮೆ ತಯಾರಾಗುವ ಮೊದಲೇ ಪರಿಸ್ಥಿತಿ ಬದಲಾಯಿತು ಬಾಬಾರವರು ತೀವ್ರ ಜಲದಿಂದ ಹಾಸಿಗೆ ಹಿಡಿದರು ಬಾಪು ಸಾಹೇಬರು ತಮ್ಮ ವಾಡ ಬಾಬಾರವರ ಪಾದಧೂಳಿನಿಂದ ಪವಿತ್ರವಾಗುವುದೋ ಇಲ್ಲವೋ ಎಂದು ಕಳವಳದಿಂದಿದ್ದರು ಬಾಬಾರವರು ಗತಿಸುವ ಮೊದಲು ನನ್ನನ್ನು ವಾಡಾಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು ಆದುದರಿಂದ ಎಲ್ಲರಿಗೂ ಸಮಾಧಾನವಾಯಿತು ಬಾಬಾ ಇಹಲೋಕವನ್ನು ತ್ಯಜಿಸಿದ ನಂತರ ತಕ್ಕ ಮರ್ಯಾದೆಗಳಿಂದ ಮತ್ತು ಸಂಭ್ರಮದಿಂದ ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾಗಿದ್ದ ಸ್ಥಳದಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು ನಿಜವಾಗಿಯೂ ಬಾಬಾ ಮುರಳೀಧರನಾದರು ಇದೇ ಈಗಿರುವ ಮಹಾ ಸಮಾಧಿ ಮಂದಿರ ಬಾಬಾರವರ ಪರಮ ಪವಿತ್ರವಾದ ಶರೀರವು ಸಮಾಧಿ ಮಾಡಲ್ಪಟ್ಟಿರುವ ವಾಡಾ ನಿರ್ಮಾಪಕರಾದ ಶ್ರೀ ಬೂಟಿಯವರೇ ಧನ್ಯರು ಶ್ರೀ ಸಾಯಿ ಪ್ರಣಾಮ